ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಸರಳ ವಾಸ್ತುವಿನಿಂದ ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನ ಪಡೆದಿದ್ದಂತಹ ವಾಸ್ತುಶಾಸ್ತ್ರಜ್ಞ ಚಂದ್ರಶೇಖರ್ ಅವರನ್ನ ಅವರ ಆಪ್ತರೆ ಅವರನ್ನ ಮಂಗಳವಾರ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ ಈ ಘಟನೆ ನಡೆದಿದ್ದು ಗೆರೆಯ ಬಳಿಯ ಪ್ರೆಸಿಡೆಂಟ್ ಹೋಟೆಲ್ನ ರಿಸೆಪ್ಷನ್ ಹಾಲ್ನಲ್ಲಿ ಗುರೂಜಿ ಅವರಿಂದ ಸಲಹೆ ಪಡಿಬೇಕು ಅಂತ ಕರೀತಾರೆ ಅದರಲ್ಲಿ ಒಬ್ಬರು ಅವರ ಕಾಲಿಗೆ ಬೀಳ್ತಾರೆ ಗಮನವನ್ನ ಬೇರೆಡೆಗೆ ಸೆಳೆದು ಇನ್ನೊಬ್ಬರು ಚಾಕುವಿನಿಂದ ಇರಿದು ಕೊಲೆಯನ್ನ ಮಾಡುತ್ತಾರೆ ಹೀಗೆ ಅವರನ್ನ ಕೇವಲ ನಲವತ್ತು ಸೆಕೆಂಡ್ನಲ್ಲಿ ಅರವತ್ತಕ್ಕಿಂತ ಹೆಚ್ಚು ಹೆಚ್ಚು ಬಾರಿ ಚುಚ್ಚಿ ಕೊಲೆಯನ್ನ ಮಾಡಿದ್ದಾರೆ ಈ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸರಿಯಾಗಿದೆ ಈ ಒಂದು ಘಟನೆಯಲ್ಲಿ ಶಾಮೀಲಾಗಿದ್ದಂತಹ ಇಬ್ಬರು ಹಂತಕರನ್ನ ಪೊಲೀಸರು ಕೇವಲ ಕೊಲೆಯಾದ ನಾಲ್ಕು ಗಂಟೆಯ ಅಂತರದಲ್ಲಿಯೇ ಅವರನ್ನು ಸೆರೆ ಹಿಡಿದಿದ್ದಾರೆ ಹೀಗೆ ಕೊಲೆ ಮಾಡಿರುವಂತಹ ಈ ಕೊಲೆ ಮಾಡಿರುವಂತಹ ವ್ಯಕ್ತಿ ಬೇರೆ ಯಾರೂ ಅಲ್ಲ ಮಹಾಂತೇಶ್ ಹಿರೂರು ಚಂದ್ರಶೇಖರ್ ಗುರೂಜಿ ಅವರು ಸ್ಥಾಪನೆ ಮಾಡಿದಂತಹ ಸರಳ ವಾಸ್ತು ಸಂಸ್ಥೆಯ ಮಾಜಿ ಎಂಪ್ಲಾಯೀಸ್ ಮಹಾಂತೇಶ್ ಹಿರೂರು ಹಾಗೂ ಅವರ ಪತ್ನಿ ವನಜಾಕ್ಷಿ ಇಬ್ಬರೂ ಕೂಡ ಆ ಸಂಸ್ಥೆಯ ಎಂಪ್ಲಾಯೀಸ್ಗಳು ಮಹಾಂತೇಶ್ ಅವರ ಪತ್ನಿ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದರು ಈ ವೇಳೆ ಇವರ ಹೆಸರಿನಲ್ಲಿ ಗುರೂಜಿಯವರು ಆಸ್ತಿಯನ್ನ ಖರೀದಿ ಮಾಡಿದ್ರಂತೆ ಗೋಕುಲ್ ರಸ್ತೆಯ ಬಳಿ ಅಪಾರ್ಟ್ಮೆಂಟ್ ಒಂದನ್ನ ಈಕೆ ಹೆಸರಿಗೆ ಮಾಡಿದ್ರಂತೆ ಇದೇ ಆಸ್ತಿಯನ್ನ ವಾಪಸ್ ಕೇಳಿದಾಗ ಗಲಾಟೆ ನಡೆದಿದೆ ಆಸ್ತಿ ಜೊತೆ ಹಣಕಾಸಿನ ವಿಚಾರದಲ್ಲೂ ಕೂಡ ಗಲಾಟೆ ಆಗ್ತಾ ಇತ್ತಂತೆ ಇದೇ ವಿಷಯಕ್ಕೆ ಕೊಲೆಯಾಗಿದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಈ ಬಗ್ಗೆ ಮಾತನಾಡಿರುವ ಮಹಾಂತೇಶ್ ಹಿರೂರು ಅವರ ಪತ್ನಿ ವನಜಾಕ್ಷಿ ಅವರು ಚಂದ್ರಶೇಖರ್ ಗುರೂಜಿ ಅವರು ಬಹಳನೇ ಒಳ್ಳೆಯವರು ಅವರನ್ನ ಕೊಲೆ ಮಾಡಿ ನನ್ನ ಗಂಡ ತಪ್ಪು ಮಾಡಿದ್ದಾರೆ ಆದರೆ ಕೊಲೆಗೆ ಕಾರಣ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಹಣಕಾಸಿನ ವಿಚಾರದಲ್ಲಿ ನಮಗೂ ಗುರೂಜಿಯವರಿಗೂ ಯಾವುದೇ ಗಲಾಟೆ ಇರಲಿಲ್ಲ ಅಪಾರ್ಟ್ಮೆಂಟ್ ನನ್ನ ಹೆಸರಿನಲ್ಲಿ ಇದೆ ಅನ್ನೋದು ಶುದ್ಧ ಸುಳ್ಳು ಬ್ಯಾಂಕ್ನಲ್ಲಿ ನಾವು ಸಾಲ ಮಾಡಿ ಅಪಾರ್ಟ್ಮೆಂಟ್ ಅನ್ನ ಖರೀದಿ ಮಾಡಿದ್ದೀವಿ ಎಂದಿದ್ದಾರೆ ನಾನು ಎರಡು ಸಾವಿರದ ಏಳರಲ್ಲಿ ಸರಳ ವಾಸ್ತು ಸಂಸ್ಥೆಯನ್ನ ಸೇರಿಕೊಂಡಿದ್ದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಂಬೈಗೆ ವರ್ಗಾವಣೆ ಮಾಡಿದ ಹಿನ್ನೆಲೆಯಲ್ಲಿ ರಾಜೀನಾಮೆ ನೀಡಿದ್ದೆ ನನ್ನ ಪತಿ ಕೂಡ ಎರಡು ಸಾವಿರದ ಹದಿನಾರರಲ್ಲಿ ಕೆಲಸವನ್ನು ಬಿಟ್ಟರು ಯಾಕೆ ಬಿಟ್ರು ಅಂತ ಗೊತ್ತಿಲ್ಲ ಆಸ್ತಿ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ಎಂದಿದ್ದಾರೆ ಈ ಘಟನೆಗೂ ಮುನ್ನ ನಾಲ್ಕೈದು ದಿನಗಳ ಹಿಂದಿನಿಂದ ಪತಿ ಮನೆಗೂ ಕೂಡ ಬಂದಿರಲಿಲ್ಲ ಕರೆ ಮಾಡಿದಾಗ ಕೆಲಸದಲ್ಲಿ ಇದ್ದೀನಿ ಅಂದಿದ್ರು ನಂತರ ವಿದ್ಯಾನಗರದ ಪೊಲೀಸರು ವಿಚಾರಣೆಗೆ ಕರೆದಾಗ ವಿಚಾರಣೆಗೆ ಹೋಗಿ ನನಗೆ ಗೊತ್ತಿದ್ದನ್ನ ಹೇಳಿದ್ದೀನಿ ಅಂತ ಅಂದಿದ್ದಾರೆ ಇನ್ನು ಗುರೂಜಿ ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋದಾದ್ರೆ ಗುರೂಜಿ ಅವರು ಚಿಕ್ಕಂದಿನಿಂದಲೂ ಮಾನವರ ಸಂಕಷ್ಟಗಳನ್ನು ಗಮನಿಸ್ತಾ ಇದ್ರು ಎಂಟನೇ ವಯಸ್ ಹೆಸಿನ ಮಗು ಇದ್ದಾಗ ಭಾರತದಲ್ಲಿನ ಹಳೆಯ ದೇವಾಲಯವೊಂದರ ಜೀರ್ಣೋದ್ಧಾರಕ್ಕಾಗಿ ದೇಣಿಗೆ ಸಂಗ್ರಹಕ್ಕೆ ಕೈಜೋಡಿಸಿದ್ರು ಇನ್ನು ಊರಿನಲ್ಲಿರುವ ಹಳೆಯ ದೇವಾಲಯವನ್ನು ಪೂರ್ವ ಸ್ಥಿತಿಗೆ ತರುವ ಮೂಲಕ ಜನರ ನಂಬಿಕೆಯನ್ನು ಗಳಿಸಿದ್ರು ನಂತರ ಸೈನ್ಯವನ್ನ ಸೇರೋಕೆ ನಿರ್ಧರಿಸುತ್ತಾರೆ ಆದರೆ ಆ ಪ್ರಯತ್ನದಲ್ಲಿ ವಿಫಲರಾಗ್ತಾರೆ ಆ ನಂತರ ಕಾಂಟಾಕ್ಟರ್ ಆಗಿ ಮುಂಬೈನಲ್ಲಿ ವೃತ್ತಿ ಜೀವನವನ್ನು ಆರಂಭ ಮಾಡುತ್ತಾರೆ ಶರಣ ಸಂಕುಲ ಟ್ರಸ್ಟ್ ಅನ್ನು ಆರಂಭಿಸುತ್ತಾರೆ ಇಷ್ಟಾದರೂ ಅವರು ತಮ್ಮ ನಿಲುವನ್ನ ಬಿಡಲಿಲ್ಲ ವ್ಯವಹಾರದಲ್ಲಿ ನಷ್ಟನ್ನ ಅನುಭವಿಸುತ್ತಾರೆ ಇನ್ನು ಗುರೂಜಿಯವರು ಅವರು ಹೇಳಿದ ಮಾಹಿತಿಯ ಪ್ರಕಾರವಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಗುರೂಜಿ ಅವರಿಗೆ ತಮ್ಮ ಕನಸಿನಲ್ಲಿ ತಮ್ಮ ಮನೆಯ ಆಕಾರ ಕಾಣಿಸಿಕೊಳ್ಳದಂತೆ ಹೀಗಾಗಿ ಗುರೂಜಿಯವರು ಈ ವಿಚಾರವನ್ನ ಇನ್ನಷ್ಟು ಅರ್ಥ ಮಾಡಿಕೊಳ್ಳೋಕೆ ಶುರು ಮಾಡುತ್ತಾರೆ ಭಾರತೀಯ ಸಂಸ್ಕೃತಿಯ ಹಾಗೆ ವಾಸ್ತುಶಿಲ್ಪವನ್ನ ಅವಲಂಬಿಸಿ ಒಂದು ಕಲ್ಪನೆಯನ್ನ ಮಾಡುತ್ತಾರೆ ಈ ಒಂದು ಕಲ್ಪನೆಗೆ ಇರುವಂತಹ ಹೆಸರೇ ಸರಳ ವಾಸ್ತು ಇದನ್ನ ಬೆಳೆಸಿದ್ದು ಇದೇ ಚಂದ್ರಶೇಖರ್ ಗುರೂಜಿಯವರು ಈ ರೀತಿಯಾಗಿ ಅದರ ಬಗ್ಗೆ ಒಂದು ಸಂಶೋಧನೆಯನ್ನು ನಡೆಸುತ್ತಾರೆ ಇದರ ಉದ್ದೇಶ ವೃತ್ತಿ ಜೀವನದಲ್ಲಿ ವ್ಯಕ್ತಿಗಳಾಗಿರ್ಬೋದು ತಮ್ಮ ವೈಯಕ್ತಿಕ ಜೀವನದಲ್ಲೇ ಆಗಿರಬಹುದು ಎಲ್ಲ ಜನರು ಕೂಡ ಸಂತೋಷ ಮತ್ತು ಯಶಸ್ಸನ್ನ ಪಡೆಯಬೇಕಿತ್ತು ಅನ್ನೋದಾಗಿತ್ತು ಇನ್ನು ಗುರೂಜಿಯವರ ಸಿದ್ಧಾಂತಗಳನ್ನ ಯಾವೆಲ್ಲ ಸಿದ್ಧಾಂತಗಳನ್ನು ಪಾಲಿಸ್ತಾ ಇದ್ರು ಅಂತ ನೋಡೋದಾದರೆ ಮೋಸ ಮಾಡದೇ ಇರೋದು ನೀವು ಮೇಲ್ಮಟ್ಟದಲ್ಲಿ ತಲುಪಿದ್ರೂ ಕೂಡ ಸೌಜನ್ಯದಿಂದ ಇರೋದು ಹೆತ್ತವರು ಸದಾ ಖುಷಿಯಿಂದ ಇರುವಂತೆ ನೋಡಿಕೊಳ್ಳೋದು ಜೊತೆಗೆ ಅಗತ್ಯವಿರುವ ಜನರಿಗೆ ಸಹಾಯ ಮಾಡೋದು ಇವು ಗುರೂಜಿಯವರ ಸಿದ್ಧಾಂತಗಳಾಗಿತ್ತು ಗುರೂಜಿ ಅವರು ಇತ್ತೀಚೆಗಷ್ಟೇ ಎರಡನೆಯ ವಿವಾಹವನ್ನ ಕೂಡ ಆಗಿದ್ರು ಇನ್ನು ಅವರ ಸಂಸ್ಥೆಯ ಹಲವಾರು ಉದ್ಯೋಗಿಗಳಿಗೆ ಸಂಬಳವನ್ನ ನೀಡದೆ ಹೊರಹಾಕಿದ್ರು ಅನ್ನುವಂತಹ ಮಾಹಿತಿ ತಿಳಿದು ತಿಳಿದುಬಂದಿದೆ ಗುರೂಜಿಯವರ ಎರಡನೇ ಪತ್ನಿ ಅಂಕಿತ ಅವರು ಶಿವಮೊಗ್ಗದವರು ಮೊದಲನೇ ಪತ್ನಿ ಮರಣದ ನಂತರ ವಿವಾಹವಾಗಿದ್ದರೂ ಸದ್ಯ ಬೆಂಗಳೂರಿನಲ್ಲಿ ಅಂಕಿತ ಪ್ರಸ್ತುತ ನೆಲೆಸಿದ್ದಾರೆ ಬಾಗಲಕೋಟೆಯಲ್ಲಿಯೂ ಗುರೂಜಿಯವರು ಆಸ್ತಿಯನ್ನು ಹೊಂದಿದ್ರು ಇನ್ನೂ ಹಲವೆಡೆ ಹಲವಾರು ಆಸ್ತಿಗಳನ್ನು ಹೊಂದಿದ್ರು ಈಗಾಗಿ ಕೊಲೆ ಮಾಡಿರಬಹುದು ಆಸ್ತಿಗಾಗಿ ಕೊಲೆ ಮಾಡಿರಬಹುದು ಎಂಬಂತಹ ಶಂಕೆಗಳು ಇದೆ ಇದಲ್ಲದೆ ಹಣ ಪಡೆದು ವಂಚಿಸಿರುವ ಆರೋಪ ಕೂಡ ಕೇಳಿಬಂದಿತ್ತು ಸರಳ ವಾಸ್ತುವಿಗೆ ಸಾಮಾಜಿಕ ಜಾಲತಾಣದಲ್ಲಿ ಮಿಶ್ರ ಪ್ರತಿಕ್ರಿಯೆ ಇದೆ ಅವರ ಸಾವಿನ ನಂತರ ಹಲವಾರು ಗ್ರಾಹಕರು ಗುರೂಜಿ ಅವರು ನಮಗೆ ಮೋಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ಆಯಾಮದಲ್ಲೂ ಕೂಡ ಇದೀಗ ಪೊಲೀಸರು ಇದೀಗ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ